ಸರ್, ನಿಮಗೆ ಮರಿ ಸೆಲೆಕ್ಷನಲ್ಲಿ ಎಷ್ಟು ವರ್ಷದ ಅನುಭವ ಇದೆ? ನಾವು ಸುಮಾರು ನಾವು ಚಂದ್ರಾಯಪಟ್ಟಣ ಸಂತೆ, ಇದು ಚಿಂತಾಮಣಿ ಸಂತೆ ಸ್ಟಾರ್ಟಿಂಗ್ ನಾವು ಹೋದಾಗ ಬೇರೆಯವ್ರಿಗೆ ಕರ್ಕೊಂಡು ಹೋಗ್ತಿದ್ವಿ. ಆಮೇಲೆ ನೋಡ್ತಾ 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 ನಮಗೂ ಗೊತ್ತಾಯಿತು, ಇಲ್ಲಿ ಹಿಂಗೇನಪ್ಪ. ಏನಂದರೆ ತುಂಬ ಜಾಸ್ತಿ ಆಪ್ಷನ್ಸ್ ಇರೋಲ್ಲ, ನೀವು ತೇರಿಗೇರಿ ಓದ್ಕೊಂಡು ಒಂದು 30 ಲಿಸ್ಟ್ ಮಾಡಿಕೊಂಡು ಚೆಕ್ ಲಿಸ್ಟ್ ಮಾಡ್ಕೊಂಡು ಹೋಗ್ಬೋದು. ಆ 30 ಪಾಯಿಂಟ್ ಇಟ್ಕೊಂಡು ನೀವು ಚೆಕ್ ಲಿಸ್ಟ್ ಮಾಡ್ಕೊಂಡು ಹೋದರೆ ನೀವು ವರ್ಷ ಪೂರ್ತಿ 52 ಸಂತೆ ಹೋದರೂ 52 ಸಲನೂ ಸಂತೆ ಹೋದ್ರೂ ಒಂದು ಸಲನೂ ಮರಿ ತರೋಕ್ಕಾಗಲ್ಲ. ಯಾಕಂದರೆ ಬದಲಾವಣೆಗಳು ಹಂಗೆ ಆಗ್ಬಿಟ್ಟಿದೆ. ಹಂಗೆ ನೋಡೋಕೆ ಹೋದ್ರೆ ನಾವೇನು ಸಿಂಪಲಾಗಿ 3-4 ಪ್ಯಾರಾಮೀಟ್ರ್ ಅಷ್ಟೇ. ಒಂದು ಒಳ್ಳೆ ಲೆಂತ್ ಇರಬೇಕು, ಒಳ್ಳೆ ಹೈಟ್ ಇರಬೇಕು. ಆಮೇಲೆ ಇದು ನೋಡಿ, ಎಕ್ಸಾಂಪಲ್ಗೆ ಇದು ಹೈಟು ಲೆಂತ್ ಇದ್ರ ನೋಡಿ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಲ್ವಾ? ಬರ ಬರ ನೋಡಿ, ಇದರದ್ದು ಲೆಂತ್ ಮತ್ತು ಹೈಟ್ ನೋಡಿ, ಚೆನ್ನಾಗಿದೆ ಅಲ್ವಾ? ಸೊ ಈ ಥರ ಲೆಂತು ಹೈಟು ಗಿಡ್ಡ ಇರೋದು ಐತೇನು ಮತ್ತೆ? ಇಲ್ಲ ಅಂತಿಲ್ಲ. ಈಗ ಅದೇ ಹೇಳಿದ್ದು, ಒಂದು ಬ್ಯಾಚ್ ಪೂರ್ತಿ ತೊಗೋಬೇಕು, ಅವರೇ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಹೈಟು ಹೈಟು ಮೇನು. ಎರಡನೇದು ಇದು ಸ್ಮೂತ್ನೆಸ್ಸು. ಎಕ್ಸಾಂಪಲ್ಗೆ ಒಂದು ಮರಿ ಇದೆ ನೋಡಿ, ಚಿಕ್ಕಾಪಟ್ಟಿ ಗುಂಗುರು ಇಲ್ಲಪ್ಪ, ಅದು ಇಲ್ಲಿ ಕೂತ್ಬಿಟ್ಟಿರ್ತ. ಏ ಎದಳ ಎದಳ ಅದು ನೋಡಿ, ಇದಕ್ಕೆ ಇದಕ್ಕೆ ಕಂಪೇರ್ ಮಾಡಿ ನೋಡಿ, ಇದಕ್ಕೆ ಇದಕ್ಕೆ ಕಂಪೇರ್ ಮಾಡಿ, ಇದರಲ್ಲಿ ಎಷ್ಟು ಜುಂಗಿದೆ ಆಯಿತಾ? ಇದಕ್ಕೆ ಈ ಮರಿ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಸ್ಮೂತ್ ಆಗಿರೋ ಮರಿಗಳು ಬೇಕು. ಇದಕ್ಕೆ ನಾವು ಈಗ ಕಟಿಂಗ್ ಮಾಡಿಸ್ಬಿಟ್ಟು ನಾವು ಸ್ಮೂತ್ ಮಾಡೋಣ ಅಂತ. ಸಮಸ್ಯೆ ಏನಂದರೆ ಈ ಮರಿ ಡೆವಲಪ್ ಆಗೋಲ್ಲ. ಯಾಕೆ ಅಂದರೆ ಇದರದ್ದು ಕೂದಲು ಏನಿದೆಯಲ್ಲ, ಇದು ಕೂದಲು ಮೇಂಟೈನ್ ಮತ್ತು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಪ್ರೋಟೀನಿನ ಅಂಶ ಬೇಕು. ನಾವು ಕೊಟ್ಟಿರೋ ಪ್ರೋಟೀನ್ ಏನು ಇದಕ್ಕೆ ಹೋಗ್ಬಿಡುತ್ತೆ, ಮೈಗಿಂತ ಇದಕ್ಕೆ ಹೋಗ್ಬಿಡುತ್ತೆ. ಮಾಮೂಲಿ ನಮ್ಮ ಮಾಮೂಲಿ ಊರ ಮನೆಗಳಲ್ಲಿ ಅಜ್ಜಿಯಂದರು ಹೇಳ್ತಿರ್ಲಿಲ್ವಾ, ಏನು ಕೂದಲು ಹಂಗ್ಬಿಟ್ಟಿದೆಯಾ, ನಿಮ್ಗೆ ಹಾಕೋದೆಲ್ಲ ಕೂದಲನ್ನೇ ತಿನ್ಕೊಳ್ಳೋದು. ಸೊ ಸೇಮ್ ಅದೇ ಅವ್ರು ಹೇಳಿದ್ದು ಕರೆಕ್ಟೇ ಆಗಿದೆ. ಸೊ ಇಲ್ಲಿಗೆ ಹೋಗ್ತಾ ಇದೆ. ಸೊ ಅದಕ್ಕೆ ಕೂದಲು ಜಾಸ್ತಿ ಇದ್ರೂ ನಾವು ಅದನ್ನು ಇದು ಮಾಡ್ಕೊಬೋದು, ಕಟಿಂಗ್ ಮಾಡಿಕೊಂಡು ಸ್ಮೂತ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಅದು ಮಾರೋ ಟೈಮಿಗೆ ಮತ್ತೆ ಬಂದುಬಿಡುತ್ತೆ. ಬಟ್ ನಿಮ್ಮದು ಇದರಲ್ಲಿ ಸ್ವಲ್ಪ ಉಳಿತಾಯ ಆಗುತ್ತೆ, ನೀವು ಹಾಕಿದ್ದೆಲ್ಲ ಅದಕ್ಕೆ ಮೈಗೆ ಹೋಗುತ್ತೇನೋ ಒಂದು ಲೆಕ್ಕಾಚಾರ ಮಾಡ್ಕೋಬೋದು. ಸೊ ಈ ಥರ ಸ್ಮೂತ್ ಆಗಿರಬೇಕು, ಹೈಟು ಲೆಂತ್ ಚೆನ್ನಾಗಿರಬೇಕು. ಆಮೇಲೆ ಕೆಂಗೂರಿತನ ಇರಬೇಕು, ಕೆಂಗೂರಿತನ ಕೆಂಗೂರಿ ಬ್ರೀಡ್ಗೆ ಕೆಂಗೂರಿತನ ಇರಬೇಕು. ಹಾಂ, ಕೆಂಗೂರಿತನ ಅಂದರೆ ಏನು ಅಂದರೆ, ಫಸ್ಟ್ ಯಾವುದಾದ್ರು ಒಂದು ಬ್ರೀಡ್ ಹೆಂಗೆ ಆ ಬ್ರೀಡ್ ಅಂತ ಹೆಂಗೆ ಕಂಡುಹಿಡಿತೀರಿ? ಫಸ್ಟು ಕಲರ್. ಸೊ ಇದರಲ್ಲಿ ಕಲರ್ ಏನಂದರೆ ತೆಂಗಿನ ಚಿಪ್ಪಿನ ಕಲರ್, ತೆಂಗಿನ ಚಿಪ್ಪಿನ ಕಲರ್ ಯಾವುದಿದೆಯಲ್ಲ ಅದು ಕೆಂಗೂರಿತನಕ್ಕೆ ಹತ್ತಿರವಾಗಿದೆ ಅಂತ. ಆಯಿತಾ? ಎಕ್ಸಾಂಪಲ್ಗೆ ಇದು ನೋಡಿ, ಇದು ಚಾಕ್ಲೇಟಿ ಕಲರ್ ಇದೆಯಾ, ಇದು ತೆಂಗಿನ ಚಿಪ್ಪಿನ ಕಲರ್ ಇದೆಯಾ, ಇದು ಕೆಂಗೂರಿತನಕ್ಕೆ ಹತ್ತಿರವಾಗಿದೆ, ಇದು ಸ್ವಲ್ಪ ದೂರವಾಗಿದೆ. ಕರೆಕ್ಟಾ? ಮೊಟ್ಟ ಮೊದಲನೇದು. ಎರಡನೇದು, ಈ ಕಲರಲ್ಲಿ ಬೇರೆ ಒಂದು ಕಾಂಬಿನೇಷನ್ ಬರ್ಬೋದು ಅಂದರೆ ವೈಟ್ ಪ್ಯಾಚ್ ಬರ್ಬೋದು. ಎಲ್ಲಿ ಬರ್ಬೋದು? ಈ ಹಣೆ ಮೇಲೆ ಇಲ್ಲಿ ಬರಬೇಕು. ಹಣೆ ಮೇಲೆ ಬಿಟ್ಟು ಅಥವಾ ಹಣೆ ಜೊತೇಲಿ ಎಕ್ಸ್ಟ್ರಾ ಎಲ್ಲೆಲ್ಲಿದೆ, ಸೇ ಫಾರ್ ಎಕ್ಸಾಂಪಲ್ ಇದಕ್ಕೆ ನೋಡಿ, ಇದು ಬೆನ್ನ ಮೇಲಿದೆ, ಹಿಂದೆ ಲೆಗ್ಸ್ಗೆ ಎಲ್ಲ ವೈಟ್ ಕಲರ್ ಇದೆ. ಸೊ ಅದು ಕೆಂಗೂರಿತನದಿಂದ ಭಾರಿ ದೂರವಾಗಿದೆ. ಆಯಿತಾ? ಇನ್ನೊಂದು ವೇರಿಯೇಷನ್ದಲ್ಲಿ ಬರುತ್ತೆ ಕಲರು. ಇದು ನೋಡಿ, ಈ ಥರದ್ದು ಮರಿ ಕೆಂಗೂರಿ. ಹಾಂ, ಇದು ನೆಲ್ಲೂರು ಜುಳುಪಿ ಅಂತ ಬರುತ್ತೆ ಅಲ್ವಾ, ಆ ಥರ. ಬಟ್ ಇದು ಕೆಂಗೂರಿದು ಒಂದು ಕಲರಿನ ಕ್ಯಾರೆಕ್ಟರಿಸ್ಟಿಕ್ಸ್. ಇದರದ್ದು ಏನು ತೆಂಗಿನ ಚಿಪ್ಪಿನ ಕಲರ್ ಜೊತೆಯಲ್ಲಿ ಅಂಡರ್ ಬೆಲ್ಲಿ ಮತ್ತು ಲೆಗ್ಸ್ಗೆ ಈ ಥರ ಬ್ಲ್ಯಾಕ್ ಕಲರ್ ಬರುವಂಥದ್ದು, ಅದರ ಜೊತೆಯಲ್ಲಿ ಈಗ ಕಿವಿ ತಲೆ ಈ ಥರ ಬರ್ತಾ ಇದೆ. ಸೊ ಈ ಮರಿನೂ ಚೆನ್ನಾಗಿ ಬರ್ತವೆ. ಸಿ ಎಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಏನಂದರೆ ಡೆವಲಪ್ ಆಗಬೇಕು, ಚೆನ್ನಾಗಿ ಮರಿ ಡೆವಲಪ್ ಆಗಬೇಕು. ಸೊ ಅದು ಒಂದಿಷ್ಟು ನೋಡ್ಕೊಂಡು ನಾವು ತಂದ ಅಂದರೆ ನಮಗೇನು ಸಮಸ್ಯೆ ಬರೋಲ್ಲ. ಮುಖ್ಯವಾಗಿ ನಾನು ಈ ಸಣ್ಣ ಮರಿ ತರೋಕ್ಕಂತ ನಾನು ಹೋಗಲ್ಲ, ಮಗನೇ ಹೋಗ್ತಾನೆ. ಫಸ್ಟ್ ಹೇಳೋದಷ್ಟೇ ಅವನಿಗೆ, ಇದು ಹೆಂಗೆ ಕಟ್ಟಿರ್ತಾರೆ ಅಂದರೆ ಗೊತ್ತಲ್ವ, ಸರ್ಕಲಲ್ಲಿ ದೊಡ್ಡ ದೊಡ್ಡ ಸರ್ಕಲ್ ಕಟ್ಟಿರ್ತಾರೆ, ಒಂದು ದೊಡ್ಡ ಗುಂಪುಗಳು ಇರ್ತವೆ, 80 ಮರಿ 120 ಮರಿ ಹಾಕಿ ಕಟ್ಬಿಟ್ಟಿರ್ತಾರೆ. ಈ ಸಲ ನಮ್ಮ ತರುವಾಗ ಹೆಂಗಾಗಿದೆ ಅಂದರೆ ಅವರೇ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ, ಯಾರು ಏಜೆಂಟ್ಗಡೆ ಮಿಕ್ಸ್ ಮಾಡಿದ್ದಾರೆ. ಮತ್ತು ಕಂಪಲ್ಸರಿ ಇದರಲ್ಲಿ ಮರಿ ತೆಗೆಯಂಗಿಲ್ಲ. ಸೊ ಮರಿ ತೆಗೆಯಂಗಿಲ್ಲ ಒಂದೇ ಒಂದು ಕಾರಣಕ್ಕೆ, ಈ ಥರ ಜುಂಗಿರೋ ಮರಿ ನಮ್ಮ ತೊಗೊಂಡಿರೋದು ಇಲ್ಲ ಅಂದರೆ ನಾವು ಅಲ್ಲೇ ಮೈನಸ್ ಮಾಡ್ತಿದ್ವಿ, ತೊಗೊಂಡು ಬರ್ತಿರಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾರ್ಕೆಟ್ ಹೆಂಗಿದೆ ನಾವು ಅದ್ರ ತಕ್ಕಂತೆ ಬಾಗಲೇಬೇಕಾಗಿ ಬರುತ್ತೆ, ಬಾಗಿದ್ದೀವಿ. ಏನಂದರೆ ಹೇಳೋದು ಒಂದೇ, ಇಲ್ಲ ಇಲ್ಲ ಅದು ಹಂಗಿದೆ, ಆ ಟೈಮಲ್ಲಿ ಇದೆ. ನಾವು 2 ಸಲ ಹೇಳಿದೆ ಅಲ್ಲ ಸ್ಟಾರ್ಟಿಂಗಲ್ಲೇ, 2 ಸಲ ಹೋಗಿ ತಂದಿರೋದು. ಮೊದಲನೇ ಸಲ ಹೋದಾಗ ಮಾರ್ಕೆಟ್ ತುಂಬ ಕೆಟ್ಟದಾಗಿದೆ, ಯಾಕೋ ಸರಿ ಆಗ್ತಾಯಿಲ್ಲ, ರೇಟ್ ಬೇರೆ ಒಂಥರ ವಿಚಿತ್ರ ವಿಚಿತ್ರವಾಗಿದೆ. ಮುಖ್ಯವಾಗಿ ಏನಂದರೆ ಮರಿ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ, ಈ ಜುಂಗಿರೋ ಮರಿಗಳು, ಸಣ್ಣ ಮರಿಗಳು, ದೊಡ್ಡ ಮರಿಗಳು ಮಿಕ್ಸ್ ಮಾಡಿಬಿಟ್ಟು. ಈ ತೊಗೊಬೇಕು ಅಂದರೆ 50 ತೊಗೋಬೇಕಪ್ಪ, ತೊಗೋ 35 ಒಂದು ಬ್ಯಾಚ್ ಮಾಡಿಬಿಟ್ಟು 35 ನೀವು ಫುಲ್ ತೊಗೊಳ್ಳಿಯಪ್ಪ. ಈ ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ 50 ಬೇಕು ಅಂದರೆ 80 ಬ್ಯಾಚ್ ನೋಡ್ತೀವಿ, 80 ಬ್ಯಾಚಲ್ಲಿ 30 ತೆಗೆದುಬಿಟ್ಟು ಮಿಕ್ಕಿದ 50 ಏನು ಇರುತ್ತೆ ತೊಗೊಂಡ್ಬಿಡ್ತೀವಿ. ಬಟ್ ಈ ಸಲ ಆ ಥರ ಬಿಟ್ಟಿಲ್ಲ, ಯಾಕಂದರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾಯಿದೆ. ಏನಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಆಗ್ತಾಯಿದೆ ಅಂದರೆ, ಎಳಗ ಮಾಡೋದು ಬಿಡ್ತಾಯಿದ್ದಾರೆ ಜನ.
ಇದು ಲಾಸ್ಟ್ ಬಕ್ರೀದಲ್ಲಿ ಸ್ವಲ್ಪ ಇದಾಯ್ತಲ್ಲ, ಮರಿಗಳು ಉಳಿದುವಲ್ಲ, ರೇಟ್ ಸಿಗಲಿಲ್ಲ, ಹಾಗೆ ಈಗ ಉಳಿದ್ವು. ಈಗ ಉಳಿದಿದ್ದಕ್ಕೆ ಏನಂದರೆ ಇದೊಂದು ಮಟನ್ ಫಾರ್ಮ್ಯಾಟ್ ಇದೆ, ಮತ್ತು ಬೇಗ ಆಗುತ್ತೆ ಅಲ್ಲ, 3 ಮಂತ್ಸ್ ಒಳಗಡೆ ಕಂಪ್ಲೀಟ್ ಆಗೋಗುತ್ತೆ. ಸೊ ಇದನ್ನು ಟ್ರೈ ಮಾಡೋಣ ಅಂತ. ಬೆಂಗಳೂರು ಮೈಸೂರು ಕಡೆಯಿಂದ ಸುಮಾರು ಜಾಸ್ತಿ ಜನ ಬರ್ತಾಯಿದ್ದಾರೆ ರೈತರು ಈ ಮರಿ ತೊಗೊಳಕ್ಕೆ. ಸೊ ಹಾಗಾಗಿ ಏನಾಗ್ತಾ ಇದೆ, ಟ್ರೆಡಿಷ್ನಲ್ ಆಗಿ ಯಾರು ಸಾಕ್ತಾಯಿದ್ರು ಅವರು ಎಲ್ಲೋ ಒಂದು ಕಡೆ ಅವರಿಗೆ ಇಫೆಕ್ಟ್ ಆಗ್ತಾಯಿದೆ. ಸೊ ಹಾಗಾಗಿ ನಾವು ಕೂಡ ಸ್ವಲ್ಪ ಸಣ್ಣ ಇರಲಿ, ಬಟ್ ವೇರಿಯೇಷನ್ ನಮ್ಮ ನೋಡಿ, ನಮ್ಮ ಲೊಕೇಶನ್ದು ಕಂಪಲ್ಷನ್ ಏನಂದರೆ ವೇರಿಯೇಷನ್ ಬೇಕೇ ಬೇಕು. ವೇರಿಯೇಷನ್ ಇಲ್ಲ ಅಂದರೆ ನಾನು ಒಂದೇ ಸಮ ತಂದುಬಿಟ್ಟ ಅಂದರೆ ಉಪಯೋಗ ಇಲ್ಲ. ದೊಡ್ಡ ಮರಿಗಳು ಇದ್ದು 22-23 ಕೆಜಿದು ಇದ್ದು, 8-8.5 ಆ ರೇಂಜಲ್ಲಿ ಇದ್ದು. ಸಮಸ್ಯೆ ಏನಂದರೆ ಅಲ್ಲದ್ರೆ ವೇರಿಯೇಷನ್ ಇರಲಿಲ್ಲ. ಸೊ ಈಗ ನಾನು ವೇರಿಯೇಷನ್ ಇಲ್ಲದಿರೋದು ತೊಗೊಂಡು ಹೋಗಿ ನಾನೇನು ಮಾಡಲಿ? ಬೆಂಗಳೂರವರೆಗೆ ಕರೆಕ್ಟಾಗಿದೆ, ಬೆಂಗಳೂರು ಹತ್ರನೇ ಆಗುತ್ತೆ, ಬೆಂಗಳೂರು ಒಳಗೆ ಆಗುತ್ತೆ, ಕೊಡೋರು ಆಗಿಬಿಡ್ತಾರೆ. ಒಂದೇ ವೇರಿಯೇಷನ್ ಇದ್ದ ಅಂದರೆ ಮ್ಯಾನೇಜ್ ಮಾಡೋಕ್ಕೂ ಈಸಿ ಆಗುತ್ತೆ, ಬಟ್ ನಮ್ಮಲ್ಲಿ ಉಲ್ಟಾ ಇದೆ, ವೇರಿಯೇಷನ್ ಇದ್ದರೆ ನನಗೆ ಶೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅದೆಲ್ಲ ಕಂಡೀಷನ್ಸ್ ನಾನು ನೋಡಲೇಬೇಕಲ್ಲ. ಸೊ ನೋಡಿಕೊಂಡು ತರಬೇಕಾಗಿರೋದು ಇದು ಲೆಕ್ಕಾಚಾರ. ಸೊ ಏನಂದರೆ ಫಸ್ಟು ಮರಿ ಹೆಂಗೆ ತರಬೇಕು, ಮರಿ ಯಾವ್ದು ತೊಗೋಬೇಕು ಅನ್ನೋದಕ್ಕಿಂತ ನಾವು ಯಾವ ಥರ ಮರಿ ಹಾಕ್ಕೊಂಡ್ರೆ ನನ್ನ ಸರೌಂಡಿಂಗಲ್ಲೇ ನಾನು ಸೇಲ್ ಮಾಡೋಕ್ಕೆ ಸಾಧ್ಯ, ಅದು ನಾನು ಡಿಸೈಡ್ ಮಾಡ್ಕೊಂಡು ನನಗೆ ಇದೇ ಥರ ಮರಿ ಕೆಂಗುರಿ ಮರಿ ತರಕ್ಕೆ ಹೋಗ್ತಾ ಇದ್ದೀನಿ. ಯಾವ ಥರ ಮರಿ ತರಬೇಕು, ಯಾವ ತೂಕ ತರಬೇಕು, ವೇರಿಯೇಷನ್ ಇರಬೇಕಾ ವೇರಿಯೇಷನ್ ಇರಬಾರ್ದ, ಅದು ಫಸ್ಟ್ ಯಾರು ಡಿಸೈಡ್ ಮಾಡೋರು? ಮಾರ್ಕೆಟಲ್ಲಿ ಏನು ಬೇಕಾದ್ರೆ ಸಿಗತ್ತೆ ಬಿಡಿ. ಸೊ ಡಿಸೈಡ್ ಮಾಡೋ, ನಾನು ಡಿಸೈಡ್ ಮಾಡ್ಕೊಂಡು, ನಾನು ಆ್ಯಸ್ ಅನ್ ಓನರು ನಾನು ಹೋಮ್ವರ್ಕ್ ಮಾಡಿ ನಾನು ಡಿಸೈಡ್ ಮಾಡ್ಕೊಂಡು ಹೋಗಬೇಕು. ಹೋದ ಮೇಲೆ ನನ್ನ ರಿಕ್ವೈರ್ಮೆಂಟ್ ತಕ್ಕಂತೆ ಸಿಗ್ತಾ ಇದೆಯಾ? ಕೆಲವೊಂದಕ್ಕೆ ನಾನು ಕಾಂಪ್ರಮೈಸ್ ಮಾಡ್ತೀನಿ, ಇದನ್ನು ನಾನು ಜೂಮ್ ತೆಗ್ದ ಅಂದರೆ ಇದನ್ನು ರೆಡಿ ಮಾಡೋಕ್ಕೆ ಗೊತ್ತು, ರೆಡಿ ಮಾಡ್ಕೋತೀನಿ ಆಯಿತಾ. ಆಮೇಲೆ ಇದಕ್ಕೇನು ವೈಟ್ ಕಾಲ್ ಇದೆ ಅಂತ ಹೇಳಿಬಿಟ್ಟು ಏಜೆಂಟ್ ತೊಗೊಂಡು ಹೋಗಲ್ಲ ಅಂತಿಲ್ಲ, ನನಗೆ ಗೊತ್ತಿದ್ದು ಕೆಂಗೂರಿ ತನದಿಂದ ಸ್ವಲ್ಪ ದೂರ ಇದೆ, ಓಕೆ ಫೈನ್. ಮರಿ ಡೆವಲಪ್ ಆದರೆ ಸಾಕಲ್ಲ, ಅಲ್ಟಿಮೇಟ್ಲಿ ಎಡ್ದ ಎಂಡ್ ಆಫ್ ದ ಡೇ ಮಟನ್ ಅಂಗಡಿಗಳಿಗೆ ಹೋಗ್ತಾ ಇರೋದು. ಸೊ ನಡೀತೆ, 1-2 ಕೆಜಿಗೆ ಬೇಕಾದ್ರೆ ಕಮ್ಮಿ ಬಂದರೆ ಏನು ತೊಂದರೆ ಇಲ್ಲ. ಆಮೇಲೆ ಕೆಂಗೂರಿನ ಯಾಕೆ ಸಾಕ್ತೀವಿ ಅಂದರೆ, ಅಥವಾ ಮಟನ್ ಅಂಗಡಿದವ್ರು ಕೆಂಗೂರಿ ಯಾಕೆ ಡಿಮ್ಯಾಂಡ್ ಮಾಡ್ತಾವ್ರೆ? ಈಗ ನೀವು ಈ 30 ಕೆಜಿದು ಕೆಂಗೂರಿ, 30 ಕೆಜಿದು ಡೆಕ್ಕನಿ, 30 ಕೆಜಿದು ಎಳಗ, 30 ಕೆಜಿದು ನಿಮ್ಮದು ಭಾಗದಲ್ಲಿ ಯಾವ ನಾಟಿ ನಡೆಯುತ್ತೆ ಆ ನಾಟಿ ಎಲ್ಲ ಸೇರಿಸಿ, ಎಲ್ಲ 30 ಕೆಜಿನೇ ಲೈವ್ ತೂಕ, ಅದನ್ನು ಕಟಿಂಗ್ ಮಾಡಿ ಹೈಯೆಸ್ಟ್ ಮಾಂಸ ಕೆಂಗೂರಿದೆ ಬರೋದು. ಕರ್ಕಾಸ್ ವೇಸ್ಟ್ ವೇಟ್ ಅಂತ ಏನು ಹೇಳ್ತೀವಿ, ಏನು ಇದರಲ್ಲಿ ಮಟನ್ ಅಂಗಡಿಯಲ್ಲಿ ಏನು ನೇತಾಕಿರ್ತಾರೆ, ತಲೆಕಾಲು ಬೊಟ್ಟಿ ಬಿಟ್ಬಿಡಿ, ಸೈಡ್ ಇಟ್ಬಿಡಿ, ಬರೀ ಮಾಂಸ ಹೇಳ್ತಾ ಇರೋದು. ಆ ನೇತಾಕಿದ್ದು ಏನು ತೂಕ ಮಾಡ್ತೀವಲ್ಲ ಟೋಟಲ್ ಕರ್ಕಾಸ್ ವೇಟ್, ಇದು 60% ಮೇಲೆ ಬರುತ್ತೆ. 62 ಥಿರಾಟಿಕಲ್ ಇದೆ, ಬಟ್ ಅದು BCS ಎಲ್ಲ ಲೆಕ್ಕಾಚಾರ ಬರುತ್ತೆ. ಅಂದರೆ ಇದರಲ್ಲಿ ನಡೆದಲ್ಲಿ ಕೈ ಹಾಕಿ ನೋಡ್ತೀವಲ್ಲ, BCS 4.5 ಇಂದ ಎಬೋ ಇದ್ದರೆ ನಿಮಗೆ 60%, 62% ಬರುತ್ತೆ. ಅದೇ ಬೇರೆ ಫಾರ್ಮೆಟಲ್ಲಿ ಇದ್ದರೆ, ಬೇರೆ ಬೇರೆ ಬ್ರೀಡಲ್ಲಿ ಇದ್ದರೆ, ಎಕ್ಸಾಂಪಲ್ ಇದು ತೊಗೊಂಡ್ರೆ, ಡೆಕ್ಕನಿ ತೊಗೊಂಡ್ರೆ, ಅಥವಾ ಡೆಕ್ಕನಿ ಇನ್ನೂ ಸ್ವಲ್ಪ ಕಮ್ಮಿನೇ ಬರುತ್ತೆ, ಇದು ಎಳಗ ತೊಗೊಂಡ್ರೆ 50-57% ಬರುತ್ತೆ, ಡೆಕ್ಕನಿ ತೊಗೊಂಡ್ರೆ 48% ಬರುತ್ತೆ, ನಾಟಿ ಅಂದರೆ ಇನ್ನೂ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಅದೇ ಲೈವ್ ವೇಟು ಕೊಡೋದು ಅದೇ ರೇಟ್ ತಾನೆ, ಜಾಸ್ತಿ ಮಾಂಸ ಬಂದರೆ ಇವನಿಗೆ ಲಾಭ ತಾನೆ ಮಟನ್ ಅಂಗಡಿದವರಿಗೆ. ಸೊ ಹಾಗಾಗಿ ಈ ಬ್ರೀಡ್ನ ಪ್ರಿಫರ್ ಮಾಡ್ತಾರೆ. ಆಮೇಲೆ ಇಂಡಿವಿಜುವಲ್ ಮಾಂಸಕ್ಕೆ ಈ ಹಾಸನದಲ್ಲಿ ಮಾಂಸದ್ದು ಇದು ಬಾಡೋಟ ಈ ವಾಡಿದಲ್ಲಿ ಇದೆ. ಸೊ ಅವರೆಲ್ಲ ಇದು ಇದಕ್ಕೆ ಬಳಸ್ತಾರೆ. ಇಲೆಕ್ಷನ್ ಟೈಮೆಲ್ಲ ನಾವು ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ವಿ ಅಲ್ಲಿ, ಬಕ್ರೀದ್ ಎಲ್ಲ ಅವನು ಇದು ಮಾಡೇ ಇಲ್ಲ, ಏನು ಲೆಕ್ಕಕ್ಕೆ ಮಾಡೇ ಇಲ್ಲ ಇಲೆಕ್ಷನ್. ಯಾಕಂದರೆ ಬಕ್ರೀದ್ ನೋಡಿ, ನಾನು ಮನೆಗೆ ದೊಡ್ಡವನು, ನಾನು ಕೂಡಿಟ್ಟಿದ್ದ ದುಡ್ಡು ತೊಗೊಂಡೋಗ್ಬಿಟ್ಟು ನನ್ನ ಸ್ವಂತ ದುಡ್ಡಲ್ಲಿ ತರಬೇಕು. ಇಲೆಕ್ಷನ್ ಟೈಮ್ ಹಂಗಿಲ್ವಲ್ಲ, ಯಾರೋ ದುಡ್ಡು ಯಾರು ಎಲ್ಲೋ ಯಾರೋ ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿಬಿಟ್ಟು ಹಿಂದೆ ಮುಂದೆ ನೋಡೋಲ್ಲ, ಹಣ ಒಳ್ಳೆ ಚರ್ಬಿ ಇರಬೇಕು, ಒಳ್ಳೆ ಮಾಂಸ ಬೀಳಬೇಕು, ಅಷ್ಟೇ ಅವ್ರದ್ದು ರಿಕ್ವೈರ್ಮೆಂಟ್. ತೊಗೊಂಡು ಹೋಗಪ್ಪ, 50 ಕೆಜಿದು ಇದೆ ತೊಗೊಂಡು ಹೋಗು, ಒಳ್ಳೆ ಮಾಂಸ ಬೀಳುತ್ತೆ, ಚೆನ್ನಾಗಿ ತಿನ್ನಿ. ಸೊ ಅವರು ಕೊಡೋಕ್ಕೆ ರೆಡಿ. ಸೊ ಆ ಥರ ಮಾಡಬೇಕು. ಸಾಂಬಾರು ಚೆನ್ನಾಗಿರ್ತದೆ, ಬಿರಿಯಾನಿ ಚೆನ್ನಾಗಿರುತ್ತೆ, ಎಲ್ಲದಕ್ಕೆ ಚೆನ್ನಾಗಿರುತ್ತೆ. ನಾವು ಸಾಂಬಾರು ತಿಂದಿದ್ವಿ, ಬಿರಿಯಾನಿ ತಿಂದಿದ್ವಿ, ಆ ಬೇಯ್ತಾ ಇರುವಾಗಲೇ ಅದರದ್ದು ಏನು ಘಮ ಹೊಡೆಯುತ್ತಲ್ಲ ಅದೇ ಸೂಪರಾಗಿರುತ್ತೆ. ನಾವು ಮೈಸೂರು ನಾಟಿ ತುಂಬ ಜಾಸ್ತಿ ತಿಂದಿದ್ವಿ, ಅದು ಬಿಟ್ಟರೆ ಕೆಂಗೂರಿ ತಿಂದಿದ್ವಿ, ಚೆನ್ನಾಗಿರುತ್ತೆ. ಇದೆ ಅದು ಇದೆ, ಬಟ್ ಎಲ್ಲಿ ಅಂದರೆ ಅದು ನಿಮ್ಮದು ಹಾರ್ಡ್ ಕೋರ್ ಅರ್ಬನ್ ಸೆಂಟರ್ಸಲ್ಲಿ. ಈಗ ನಾನು ವೈಟ್ ಫೀಲ್ಡಲ್ಲಿ ನಾರ್ತ್ ಇಂಡಿಯಾದ ಏನು ಕಮ್ಯುನಿಟಿ ಇದೆ ಆ ಪೋರ್ಷನ್ದಲ್ಲಿ ಹೋಗ್ಬಿಟ್ಟು ನಾನು ಇದನ್ನು ಕಟ್ ಮಾಡಿ ನೇತಾಕ್ತೀನಿ ಅಂದರೆ ಯಾರು ಅಂಗಡಿಗೆ ಬರೋಲ್ಲ. ಯಾಕಂದರೆ ಅಲ್ಲಿ ಸ್ವಲ್ಪ ಮೊದಲೇ ನಾರ್ತ್ ಇಂಡಿಯಾದಿಂದ ಬಂದಿರೋರು, ನಾರ್ತ್ ಇಂಡಿಯಾದವರು ಟಗರ್ಗಳು ಸಾಕೋದಾಗಲಿ ಅಥವಾ ತಿನ್ನೋದಾಗಲಿ ಕಮ್ಮಿ, ಹಾಗಾಗ್ಬಿಟ್ಟು ಅವರು ಸಡನ್ನಾಗಿ ಅದು ಫ್ಯಾಟ್ ಕಂಟೆಂಟ್ ಇರೋವಂಥದ್ದು ನೋಡಿದ ತಕ್ಷಣ ಅದು ಅವಾಯ್ಡ್ ಮಾಡ್ತಾರೆ. ಹೆಲ್ತ್ ಕಾನ್ಷಿಯಸ್ ಇರೋರು ಚರ್ಬಿ ಕಮ್ಮಿ ಅಂತಲೇ ಹೇಳ್ತಾರೆ, ಬಟ್ ಅರ್ಬ ಇದರಲ್ಲಿ ರೂರಲಲ್ಲಿ ಹಣ ಒಳ್ಳೆ ಚರ್ಬಿ ಬೇಕು, ಅದು ಇದೆ ಎಲ್ಲ ಎಲ್ಲದಕ್ಕೆ. ಒಳ್ಳೆ ರುಚಿಯಾಗಿ ಮಾಂಸ ಇರಬೇಕು, ರುಚಿಯಾಗಿ ನಮಗೆ ಇದು ಇದಾಗಬೇಕೇನು ಸಾರು ಬರಬೇಕು. ನೀವು ಬಿರಿಯಾನಿ ಗಿರಿಯಾನಿ ಮಾಡಿದರೆ ಚರ್ಬಿ, ಹೊಸಕೋಟೆ ಬಿರಿಯಾನಿ ಕೇಳಿದಿರಲ್ವ, ತಿಂದಿರಬಹುದು ಬೆಂಗಳೂರವರು, ಮತ್ತು ಚರ್ಬಿ ಹೆಂಗಿರುತ್ತೆ ಅದರಲ್ಲೇ, ಮತ್ತು ಆ ಚರ್ಬಿ ಇದ್ದರೂ ನಾರ್ತ್ ಇಂಡಿಯಾದವರು ತಿಂತಾರೆ ಬಂದು. ಮತ್ತು
ಅದು ಬೇಕಾದ್ರೆ ಪೀಸ್ ಸೈಡಿಗೆ ಇಡ್ತಾರೆ, ಬಟ್ ರುಚಿ ಅಂತೂ ಅದು ಮೆಲ್ಟ್ ಆಗಿ ತಿಂದೇ ತಿಂತಾರೆ. ಸೊ ಇದೆ, ಏನೂ ಮಾಡೋಕ್ಕಾಗಲ್ಲ. ಸರ್, ನೀವು 50 ಒಂದು ಟಗರುಗಳು ತಗೊಂಡಿರೋದ್ರಿಂದ ಎಷ್ಟು ಖರ್ಚಾಗಿದೆ ನಿಮಗೆ? ಖರ್ಚು ಅಂದರೆ ಬೈಯಿಂಗ್ ಕಾಸ್ಟ್ ನನಗೆ ಹೆಚ್ಚು ಕಮ್ಮಿ ಇದು 6,600 ರೂಪಾಯಿ ಒಂದು ಎವರೇಜ್ ಬಿದ್ದಿದೆ ಇಲ್ಲಿ ಬಂದು ಸೇರೋ ತನಕ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿಸಿ. ಅಂದರೆ ಒಂದು ಮರಿಗೆ 6,000 ರೂಪಾಯಿ? 6,600. ಹೌದು. ಕೆಜಿ ಲೆಕ್ಕನ ಇಲ್ಲ, ಟೋಟಲ್ ಒಂದು ಮರಿಗೆ 6,600 ರೂಪಾಯಿ ಆ ಥರ ಆಗಿದೆ.